ಚಿನ್ನಾರಿ ಹೊತ್ತಂಗೆ ಏಜ್ ಆಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಆ ಪೋಸ್ಟರ್ ನೋಡಿದಾಗ. ಅರ್ಧ ಅದು ಗೊತ್ತಾಗ್ಲಿ ಅಂತಲೇ ಬಿಟ್ಬಿಡಿದ್ದೀನಿ, ಸ್ವಲ್ಪ ವಯಸ್ಸು ಆಗ್ಲಿ ಅಂತ ನೋಡಿ. ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಆತ್ಮೀಯ ಗಣ್ಯ ಅತಿಥಿಗಳಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ನನಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ನಾನು ಮೊದಲು ಅಪ್ಪು ಅವ್ರನ್ನ ಸ್ಮರಿಸಿ, ನನ್ನ ಶ್ರೀಮತಿನ ಸ್ಮರಿಸಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ಯಾಕೆ ಅಂದ್ರೆ ಈ ಸಿನಿಮಾ ಮಾಡ್ಬೇಕಾಗಿದ್ದಕ್ಕೆ ಹಿಂದೆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು, ಎಲ್ಲಿಲ್ಲದ ಒಂದು ರೀತಿ ಉತ್ಸಾಹ ಅವ್ರಿಗೆ. ಹೊಸ ಕೆಲಸಗಳು, ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು. ಆಮೇಲೆ ನನ್ನ ಹೆಂಡತಿ ಅವಳಿಗೆ ನಮ್ಮ ಚಿನ್ನ ಅಂದ್ರೆ ಬಹಳ ಪ್ರೀತಿ. ಶುರುವಾದ ತಕ್ಷಣ ಅಲ್ಲಿ ಬಂದು ಅಳ್ತಾ ನಿಂತಿದ್ದ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದ್ರೆ ನಾನೆಲ್ಲರೂ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಆ ಶಕ್ತಿ ಬೇರೆ ಎಲ್ಲಿಂದನಲ್ಲ, ನಿಮ್ಮಿಂದನೇ ಬರ್ತಾ ಇರೋದ್ರೆ. ನೀವೆಲ್ಲ ತೋರ್ತಾ ಇರುವಂತಹ ಪ್ರೀತಿ ಆಗ್ಲಿ, ಕಾಳಜಿ ಆಗ್ಲಿ, ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದೆ ನನಗೆ ಎಲ್ಲ ಕೆಲಸ ಮಾಡೋದಕ್ಕೆ. ಆಮೇಲೆ ನಾನು ನಮ್ಮ ಅಶ್ವಿನಿ ಅತ್ತಿಗೆಗೆ ಧನ್ಯವಾದಗಳನ್ನ ಹೇಳಬೇಕು. ನನ್ನ ಸಹೋದರ ಮುರಳಿ ನನ್ನ ಧನ್ಯವಾದಗಳನ್ನ ಹೇಳಬೇಕು. ಬಹಳ ಪ್ರೀತಿಯಿಂದ ಬಂದು ನಮ್ಗೆ ಇದನ್ನ ಸಾಧ್ಯ ಮಾಡಿದ್ದಾರೆ. ಗ್ರೇಡಿಯಂ ಸಿನಿಮಾದ ಟ್ರೇಲರ್ ಲಾಂಚ್ ಟೀಸರ್ ನೋಡಿದಾಗ ಎಲ್ಲರೂ ಬಹಳ ಖುಷಿ ಪಟ್ಟಿದ್ರು. ಎಲ್ಲರೂ ಒಂದ್ ರೀತಿಯಲ್ಲಿ ಬಹಳ ಪ್ರೋತ್ಸಾಹಕರವಾಗಿ ಮಾತಾಡಿದ್ರು. ಹಾಡುಗಳು ಬಂದಾಗಲೂ ಕೂಡ ಅಷ್ಟೇ ಬಹಳ ಇಷ್ಟಪಟ್ಟರು. ಇವಾಗ ಟ್ರೈಲರ್ ನಾನು ಮೊದಲನೇ ಸಲ ನೋಡ್ತಿರೋದು, ಒಳ್ಳೇದಾಯ್ತು ಸರ್ ನನಗೆ ಇವತ್ತು ತೋರಿಸಿದ್ದೀನಿ ಟ್ರೈಲರ್. ಯಾಕಂದ್ರೆ ಎಲ್ಲರ ಜೊತೆ ನನಗೂ ಆ ಹುಮ್ಮಸ್ ಇರುತ್ತೆ, ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಒಬ್ಬ ನಾನೊಬ್ಬ ಪ್ರೇಕ್ಷಕನಾಗಿ, ನಮ್ಮ ತಂದೆ ಹೇಳಿದ್ರೆ ಒಬ್ಬ ಪ್ರೇಕ್ಷಕನಾಗಿ ಕುತ್ಕೊಂಡು ನೋಡುವಂತ ಅವಕಾಶ ಸಿಗುತ್ತೆ. ನಮ್ಮ ಜೊತೆ ಕೆಲಸ ಮಾಡುವಂತ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ, ಬಹಳ ಒಳ್ಳೆ ಕಲಾವಿದರ ಜೊತೆಗೆ ಕೆಲಸ ಮಾಡುವಂತ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ. ತಂತ್ರಜ್ಞರಿಂದ ಕಲ್ತಿದ್ದೀನಿ, ಕಲಾವಿದರಿಂದ ಕಲ್ತಿದ್ದೀನಿ, ನಮ್ಮ ನಿರ್ದೇಶಕರಿಂದ ಸಾಕಷ್ಟು ಕಲ್ತಿದ್ದೀನಿ. ಮಾಡಿರುವಂತಹ ಪಾತ್ರ ನೋಡಕ್ಕೆ ಬಹಳ ಸರಳವಾಗಿ ಕಾಣುತ್ತೆ, ಆದ್ರೆ ಅಷ್ಟು ಸರಳ ಆಗಿರ್ಲಿಲ್ಲ. ಅದಕ್ಕೆ ಬೇಕಾದಂತ ಕೆಲವು ತಯಾರಿಗಳಿದ್ವು. ಆ ತಯಾರಿಗಳನ್ನೆಲ್ಲ ನನ್ಗೆ ಗಂಗಾಧರ್ ಸರ್ ತುಂಬಾನೇ ನೀಟ್ ಆಗಿ ನನ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆನಂದ್ ಸರ್ ನಮ್ಮ ಸಿನಿಮಾದ ನಿರ್ಮಾಪಕರು, ಸಿನಿಮಾ ತಯಾರಿ ಮಾಡೋದಕ್ಕೆ ಬರೀ ಹಣ ಕೊಡೋದು ಮುಖ್ಯ ಅಲ್ಲ, ಎಷ್ಟು ಪ್ರಜ್ಞೆಯಿಂದ ಹಣನ ಕೊಟ್ಟು ನಾವು ಸಿನಿಮಾನ ಹೇಗೆ ಪೋಷಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಾನು ಆನಂದ್ ಸರ್ಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಎಲ್ಲ ತಂತ್ರಜ್ಞರು, ಸಿನಿಮಾಟೋಗ್ರಾಫ್ ಆಗಿರ್ಬೋದು, ಮ್ಯೂಸಿಕ್ ಕಂಪೋಸರ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಸಿನಿಮಾಗೆ ಬಹಳ ಪ್ರಾಮಾಣಿಕವಾಗಿ, ಅಫ್ಕೋರ್ಸ್ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಇಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಸಾಲಲ್ಲಿ ನಾವು ಸೇರ್ಕೊಂಡಿದ್ವಿ, ಒಂದು ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಕೊಳ್ಳೋದ್ರೆ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಈ ಪಾತ್ರ ನೋಡಿದಿರಿ, ಹಾಡ್ ನೋಡಿದಿರಿ, ಟ್ರೈಲರ್ ನೋಡಿದಿರಿ, ಸಿನಿಮಾ ಬಗ್ಗೆ ಸಾಕಷ್ಟು ನಿಮ್ಗೆ ಆಗ್ಲಿ ಮಾಹಿತಿ ಸಿಕ್ಕಿದೆ. ಆದ್ರೆ ಇನ್ನು ಹೆಚ್ಚು ಮಾತಾಡಬೇಕು ಅಂತ ಹೇಳಿ ನಾನು ಸಿನಿಮಾ ರಿಲೀಸ್ ಆಗ್ಲಿ ಅಂತ ಕಾಯ್ತಿದ್ದೀನಿ. ಮೇ ಹತ್ತನೇ ತಾರೀಕು ರಿಲೀಸ್ ಆದ ನಂತರ ಇನ್ನೂ ಹೆಚ್ಚು ಮಾತಾಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಇವಾಗ ಒಂದು ಸಲ ಮಾತು ಶುರು ಮಾಡಿದ್ರೆ ನಾನು ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ, ಅದ್ರಲ್ಲಿ ಅರ್ಧ ಭಾವನಾತ್ಮಕತೆನೇ ಇರುತ್ತೆ. ಯಾಕಂದ್ರೆ ನನ್ನ ಅಳಿಯ ಜೈ ಮೊದಲನೇ ಸಲ ಸ್ಕ್ರೀನ್ ಅಲ್ಲಿ ಬಂದಿದ್ದಾನೆ. ಸರ್ ಕಥೆ ಎಲ್ಲ ಹೇಳಿದಾಗ ಈ ತರ ಒಂದೊಂದು ಪಾತ್ರ ಇದೆ ಅಂತ ಹೇಳಿದಾಗ ಯಾಕೆ ತರ ಪ್ರಯತ್ನ ಮಾಡಬಾರ್ದು ನಾವು ಅನ್ನೋ ಒಂದು ಚರ್ಚೆ ಬಂದಾಗ ನಾವೆಲ್ಲರೂ ಕುತ್ಕೊಂಡು ಫೈನಲ್ ಕನ್ಫರ್ಮ್ ಆದ್ಮೇಲೆ ನಾನು ನಮ್ಮ ಜೈ ಒಂದೇ ನಮ್ಮ ಚಿನ್ನ ಒಂದೇ ಒಂದು ಮಾತು ಹೇಳಿದ್ದು, ಏನು ತಲೆ ಕೆಡಿಸ್ಕೋಬೇಡ, ನಿರ್ದೇಶಕರು ಹೇಳಿದಂಗೆ ಕೇಳ್ಬಿಡು, ಒಬ್ಬ ವಿದ್ಯಾರ್ಥಿ ಆಗಿದ್ ಬಿಡು, ಅದು ಬಹಳ ದೊಡ್ಡ ಯಶಸ್ಸು ಪ್ರತಿಯೊಬ್ಬ ನಟನಿಗೂ ಅಂತ ಹೇಳಿದ. ಯಾಕಂದ್ರೆ ಈ ನಾನೇನೋ ಹೇಳ್ತಿರೋದ ವಿಚಾರ ಅಲ್ಲ, ನನಗಿಂತ ಮುಂಚೆ ಬಂದಂತ ನಮ್ಮ ಹಲವಾರು ಮೇರು ನಟರು, ನಮ್ಮ ಹಿರಿಯರು ಎಲ್ಲರೂ ಮಾಡಿರುವಂತ ಕೆಲಸ ನಾವು ಅನುಸರಿಸ್ತಾ ಇದ್ದೀವಿ, ಹಾಗಾಗಿ ಆ ಕೆಲಸ ಮಾಡೋಣ ಅಂತ ಹೇಳಿದೆ. ಆದ್ರೆ ಅಷ್ಟನ್ನ ಆತ ಅಷ್ಟು ಬಹಳ ತೀವ್ರವಾಗಿ ಮನಸ್ಸನ್ನ ಹಾಕೊಂಡು ಅಂತ ಒಳ್ಳೆ ಕೆಲಸ ಮಾಡಿದಾನೆ. ಇವಾಗ ಆತನ ಡ್ಯಾನ್ಸ್ ಆಗಿರ್ಬೋದು, ಆತನ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಮೇಲೆ ಅವನ ಧ್ವನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಚಿನ್ನು, ಆಲ್ ದ ಬೆಸ್ಟ್ ಯು. ಸೊ ಐ ಆಮ್ ವೆರಿ ಶ್ಯೂರ್ ಈ ಒಂದು ಕ್ಷಣ ಇದುವರೆಗೂ ನಾವು ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಇವಾಗ ನನ್ನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ನಿಜ, ನನ್ನ ಶ್ರೀಮತಿ ಸ್ಪಂದನ ಇದ್ದಿದ್ರೆ ಬಹಳ ಖುಷಿ ಪಟ್ಟಿರೋಳು, ಬಹಳ ಹೆಮ್ಮೆ ಪಟ್ಟಿರೋಳು.
ಯಾಕಂದ್ರೆ ಅವಳಿಗೇನೋ ವಿಶೇಷವಾದ ಪ್ರೀತಿ ಅವನ ಮೇಲೆ. ಆಮೇಲೆ ಈ ಸಿನಿಮಾ ಮಾಡ್ತಾ ಇದ್ದಾಗಲೂ ಕೂಡ ಯಾವಾಗ್ಲೂ ಎಲ್ಲಾ ಸಿನಿಮಾ ಬಗ್ಗೆ ವಿಚಾರಿಸ್ತಾ ಇರಲಿಲ್ಲ, ಈ ಸಿನಿಮಾ ಬಗ್ಗೆ ಸ್ವಲ್ಪ ಹತ್ತಿರದಿಂದ ವಿಚಾರಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಆಕೆ ಪ್ರೀತಿ, ಆಕೆ ಆಶೀರ್ವಾದ ನನ್ನಲ್ಲಿರುತ್ತೆ, ತಲೆ ಕೆಡಿಸ್ಕೋಬೇಡಿ. ಅಂಡ್ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಹಿಂದ್.